ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಗೌರ್ಮೆಂಟ್ ಅವರು ಡಿಫೆಂಡ್ ಮಾಡಿದ್ದಾರೆ, ಮತ್ತೆ ನಾವು ಕೋರ್ಟ್ಗೆ ಅಪೀಲ್ ಮಾಡ್ತೀವಿ ಅಂತ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಅಂತ, ಏನಾದರೂ ಸ್ಟೇಟಸ್ ಏನಿದೆ ಅಂತ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೀನಿ ಈ ವಿಡಿಯೋದಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಹೈಕೋರ್ಟ್ ಆದೇಶ ನಂತರ ಮಾನ್ಯ ರಾಜ್ಯ ಸರ್ಕಾರದವರು, ಅದೇ ರೀತಿ ಕೆ ಎ ಅವರು ಡಿಸೈಡ್ ಮಾಡಿದರು, ನಾವು ಇದನ್ನು ಅಪೀಲ್ ಮಾಡ್ತೀವಿ ಮತ್ತು ಕೋರ್ಟ್ ಮೊರೆ ಹೋಗ್ತೀವಿ ಅಂತ. ಸದ್ಯಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಮೊನ್ನೆ ಪೇಪರಲ್ಲಿ ಕೂಡ ಬಂತು, ಅಂದರೆ ಗುರುವಾರ ನಾವು ದಾಖಲೆ ಸಮೇತ ನಾವು ಕೋರ್ಟ್ಗೆ ಹಾಜರಾಗಿ ಅಪೀಲ್ ಮಾಡ್ತಾಯಿದ್ದೀವಿ ಗುರುವಾರ ಅಂತ ಹೇಳಿ ಒಂದು ಮಾಹಿತಿ ಕೂಡ ಬಂದಿತ್ತು. ಸದ್ಯಕ್ಕೆ ನೀವು ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಯಾವುದೇ ರೀತಿ ಇನ್ನೂ ಕೂಡ ಅಪೀಲ್ ಮಾಡಿಲ್ಲ, ಮಾಡಿದರೂ ಕೂಡ ಯಾವುದೇ ರೀತಿ ನ್ಯೂಸ್, ಅಫಿಷಿಯಲ್ ನ್ಯೂಸ್ ಕೂಡ ಕನ್ಫರ್ಮೇಷನ್ ಆಗಿಲ್ಲ, ಯಾವುದೇ ರೀತಿ ಯಾವುದೇ ವೆಬ್ಸೈಟ್ ಕೂಡ ಬಂದಿಲ್ಲ, ಯಾವುದೇ ರೀತಿ ಆರ್ಟಿಕಲ್ ಕೂಡ ಬಂದಿಲ್ಲ. ಆದರೆ ನಮಗೆ ಗೊತ್ತಾಗೋದೇನೆಂದರೆ ಇನ್ನೂ ಕೂಡ ರಾಜ್ಯ ಸರ್ಕಾರದವರು ಇನ್ನೂ ಕೂಡ ಅಪೀಲ್ ಮಾಡಿಲ್ಲ ಅಂತ. ಅದಕ್ಕೆ ಸೂಕ್ತವಾದ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಬೇಕಾಗುತ್ತೆ. ಹೈಕೋರ್ಟ್ ಆಲ್ರೆಡಿ ಆದೇಶ ಕೊಟ್ಟಿದೆ, ಅದರ ಅನ್ವಯ ನೀವು ಅಪೀಲ್ ಮಾಡಬೇಕಾದ್ರೆ ಸೂಕ್ತ ದಾಖಲೆ ಕೂಡ ಬೇಕಾಗುತ್ತೆ. ಅದೇ ರೀತಿಯಿಂದಲೇ ರಿಪೀಟೆಡ್ ಸೆಷನ್ ನೋಡೋದಾದರೆ ಇದು ಯಾಕೆ ಅಪೀಲ್ನ ಕ್ಯಾನ್ಸಲ್ ಮಾಡಬೇಕು, ಹೇಗೆ ಅದೇ ರೀತಿ ಏನು ಮಾಡಬೇಕು ಅಂತೇಳಿ ರಿಪೀಟರ್ಸ್ ಪರ ವಕೀಲರು ಕೂಡ ಇದು ಮಾಡ್ತಾಯಿದ್ದಾರೆ. ಮತ್ತೆ ಗೌರ್ಮೆಂಟ್ ಅವರು ಅಪೀಲ್ ಆದರೆ ಅದನ್ನು ಅಪ್ರೂವ್ ಮಾಡಬಾರ್ದು, ಆ ರೀತಿ ಹೇಗೆ ಮಾಡೋದು ಅಂತೇಳಿ ಅದು ಕೂಡ ರಿಪೀಟರ್ಸ್ ಪರ ಇರೋ ಲಾಯರ್ಗಳು ಕೂಡ ಚರ್ಚೆ ಮಾಡ್ತಾಯಿದ್ದಾರೆ. ಒಟ್ಟಾರೆ ಸರ್ಕಾರ ಯಾಕೆ ಡಿಲೇ ಮಾಡ್ತಾಯಿದೆ ಗೊತ್ತಿಲ್ಲ, ಒಂದು ರೀಸನ್ ಇರುತ್ತೆ ಏನಾದರೂ ಒಂದು, ಅದಕ್ಕೆ ಸೂಕ್ತ ದಾಖಲೆ ಇರಬೇಕಾಗುತ್ತೆ. ಸುಮ್ಮನೆ ಅವರು ಅಪೀಲ್ ಮಾಡೋಕ್ಕಾಗೋದಿಲ್ಲ, ಇದಕ್ಕೆ ರೀಸನ್ ಏನು, ಇಷ್ಟು ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ, ಹೇಗೆ ತೊಂದರೆ ಆಗುತ್ತೆ ಅಂತ ಹೇಳೋಕ್ಕಾಗುತ್ತೆ. ಒಂದು ಲೆಕ್ಕದಲ್ಲಿ ನೋಡಿದ್ರೆ ಕೆ ಎ ಅವ್ರದೇ ಒಂದು ಲೆಕ್ಕದಲ್ಲಿ ತಪ್ಪು ಅನ್ನಿಸ್ತದೆ, ಯಾಕಂದರೆ ಅವರು ಮುಂಚೆ ನೋಟಿಫೈ ಮಾಡಬೇಕಾಗುತ್ತೋ ಅದೇ ರೀತಿ ತಿದ್ದುಪಡಿ ಕೂಡ ಮಾಡಬೇಕಾಗಿತ್ತು, ಯಾವುದೇ ರೀತಿ ನೋಟಿಫೈನೂ ಮಾಡಿಲ್ಲ, ತಿದ್ದುಪಡಿ ಮಾಡಿಲ್ಲ, ಅದರಿಂದ ಕೆ ಎ ಅವ್ರದ್ದು ಇಂಡೈರೆಕ್ಟ್ ತಪ್ಪಾಗುತ್ತೆ. ಅದಕ್ಕೋಸ್ಕರ ಸರ್ಕಾರದವರು ಡಿಸೈಡ್ ಮಾಡಿ ಬೇಗ ಅಪೀಲ್ ಮಾಡಬೇಕಾಗುತ್ತೆ. ಇನ್ನಕ್ಕೆ ಸರ್ಕಾರದವರು ಹೇಳೋಕ್ಕಾಗಲ್ಲ, ಉಲ್ಟಾ ಹೊಡೆದ್ರೆ ಹೊಡೆದ್ರೆ ಹೇಳೋಕ್ಕಾಗಲ್ಲ, ಬಟ್ ಹೇಳಿದ್ಮೇಲೆ ಹೇಳಿಕೆ ಕೊಟ್ಟಿದ್ಮೇಲೆ ವಿದ್ಯಾರ್ಥಿಗಳ ಭವಿಷ್ಯ ಕಾರಣ ಅವರು ಬೇಗ ಡಿಸಿಷನ್ ತಗೋಬೇಕು, ಇದರಿಂದ ವಿದ್ಯಾರ್ಥಿಗಳಿಗೆ ಅಕಾಡೆಮಿಕರ್ ಕೂಡ ಒಡ್ತಾ ಬೀಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.